ಶ್ವೇತಾ ಚಾನ್ ಫ್ರೆಂಡ್ಸ್. ಇವತ್ತು ನಾನು ಈ ಚಪಾತಿಗೆ ಪೂರಿಗೆ ಮತ್ತು ದೋಸೆಗೆಲ್ಲ ಕಾಂಬಿನೇಷನ್ ಆಗೋಗಿ ನಾನು ಹೆಸರುಕಾಳು ತಡ್ಕ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಷನ್ ಮಾಡಿ, ನಾವು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಈ ಹೆಸರುಕಾಳು ತಡ್ಕ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಬರೋಣ. ತುಂಬ ಎಷ್ಟು ಹೆಸರುಕಾಳನ್ನ ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಅದನ್ನು ಒಂದು 2 ವಿಜಲ್ ಹೊಡೆಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು, ವಿಜಲ್ ಹೊಡೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಗೆ ನಾನು ಸ್ಟೌವ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೋತೀನಿ. ಇವಾಗ ನೋಡ್ಬೋದು ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಬೇಕಾದ ಸ್ವಲ್ಪ ಬೆಣ್ಣೆ ಕೂಡ ಹಾಕೋಬೋದು, ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡಿತಾ ಇದೆ. ಹಾಗೆ ನಾನು ಇಲ್ಲಿ ನೋಡ್ಬೋದು ಈ ಮೂಮೆಂಟಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ, ಸ್ಮಾಲಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಕೂಡ ಚಾಪ್ ಮಾಡಿಟ್ಕೊಂಡಿದ್ದೆ. ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅದಕ್ಕನುಸಾರವಾಗಿ ನೀವು ಹಸಿಮೆಣಸಿನ್ಕಾಯಿನ ಕ್ವಾಂಟಿಟಿನ ಹಾಕೋಬೋದು. ಇವಾಗ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ ಚೆನ್ನಾಗಿ ಎಲ್ಲವನ್ನು, ಏನಿದೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಇಲ್ಲಿ ನೋಡ್ಬೋದು. ಈ ರೀತಿನ 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಒಂದು 2 ತುಪ್ಪ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ಗಳು ಸ್ವಲ್ಪ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನೋಡ್ಬೋದು ಒಂದು 4 ಒಣಮೆಣಸಿನ್ಕಾಯಿನ ಕೂಡ ಹಾಕೋತಾ ಇದ್ದೀನಿ. ಜಸ್ಟ್ ಒಣಮೆಣಸಿನ್ಕಾಯಿ ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನೊಂದು ರೀತಿ ಯಾವುದೇ ರೀತಿಯಲ್ಲಿ ಇದನ್ನಾದರೂ ಹಾಕ್ಕೊಂಡಿದ್ದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಯಾವ ರೀತಿ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಇಲ್ಲಿ ನೋಡ್ಬೋದು ಹಾಗೆ ದಪ್ಪ ಸೈಜ್ ಒಂದು 2 ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿದ್ದೀನಿ ಕುಕ್ ಮಾಡ್ಕೋಬೇಕಾಗುತ್ತೆ. ಇವಕ್ಕೆ ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪೈಸಸ್ ಇಲ್ಲ, ಏನಿಲ್ಲ, ಸಿಂಪಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೋಡ್ಬೋದು ನಾ ಇಲ್ಲಿ ಸ್ವಲ್ಪ ಅರಿಶಿನ ಹಾಗೆ 1/4 ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕಂದ್ರೆ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 2-3 ನಿಮಿಷನಾದರೂ ಕುಕ್ ಮಾಡ್ಕೋಬೇಕಾಗತ್ತೆ ಇದನ್ನು. ಇವಾಗ ನಾನು ಆಗಲೇ ಹೇಳಿದಾಗ ಇದಕ್ಕೆ ಯಾವುದೇ ರೀತಿಯಾದ ಸ್ಪೈಸಸ್ ಐಟಮ್ನ ಹಾಕಿಲ್ಲ. ಗ್ಯಾಸ್ಟಿಕ್ ಅನ್ನೋರು, ನಮ್ಮ ಮಸಾಲೆ ಆಗಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹೆಸರುಕಾಳು ತಡ್ಕ ಇದು ಮಕ್ಕಳಿಗೆ ದೊಡ್ಡವ್ರಿಗಲ್ಲದೆ ಮಕ್ಕಳು ಕೂಡ ಕೊಡ್ಬೋದು. ಯಾವುದೇ ರೀತಿಯಾದಂಥ ತುಂಬ ಸ್ಪೈಸಸ್ ಆ್ಯಡ್ ಮಾಡಿಲ್ಲದೆ ಇರೋದ್ರಿಂದ ಅವರು ಕೂಡ ಯಾವುದೇ ರೀತಿ ಖಾರ ಆಗಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗೆ ಇಲ್ಲಿ ನೋಡ್ಬೋದು ಒಂದು 1/4 ಟೀಸ್ಪೂನಷ್ಟು ನಾನೇನು ಮಾಡಿದ್ದೀನಿ, ಜೀರಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಇಷ್ಟೇ ಮಸಾಲೆ ಐಟಮ್, ಬೇರೆ ಏನೇನು ಆ್ಯಡ್ ಮಾಡೋದು ಬೇಡ. ಹಾಗಾಗಿ ನಾನು ಹೇಳಿದ್ದು ಮಕ್ಕಳಿಗೂ ಕೂಡ ಕೊಡ್ಬೋದು, ಯಾವುದೇ ರೀತಿ ಖಾರ ಇರಲ್ಲ, ಸ್ಪೈಸಿ ಇರಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು 2 ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಇವಳೊಂದು 1/4 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ್ದು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗತ್ತೆ. ಏನಿದೆ ಧನಿಯಾ ಪೌಡ್ರು, ಜೀರಾ ಪೌಡ್ರು ಎಲ್ಲ, ಟೊಮೊಟೊ ಮತ್ತು ಏನಿದೆ ಈರುಳ್ಳಿಗೆ ಸ್ಪೈಸಸ್ಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಾ ರೀತಿ ಚೆನ್ನಾಗಿ 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಜಸ್ಟ್ 1 ಕುದಿ ಬಂದರೆ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು ನಾನು ಇವಾಗ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಈ ಮೂಮೆಂಟನ್ನು ನಾನು ಕೂಗಿಸಿಟ್ಕೊಂಡಿರುವಂಥ ಏನಿದೆ ಹೆಸರುಕಾಳು, ಆ ಹೆಸರುಕಾಳನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಹೆಸರುಕಾಳು ಕೂಗಿಸ್ಲಿಕ್ಕೆ ಜಸ್ಟ್ ಅದನ್ನು ಮುಳುಗೋಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡಿದ್ದೆ, ತುಂಬ ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಇವಾಗ ಇಲ್ಲಿ ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಜೊತೆಗೆ ಈ ಹೆಸರುಕಾಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪೂರಿಗೂ ಕೂಡ ನಾವು ಸೈಡಾಗಿ ಡಿಶ್ಶಾಗಿ ಯೂಸ್ ಮಾಡ್ಬೋದು, ಚಪಾತಿ ದೋಸೆ ಎಲ್ಲದಕ್ಕೂ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ನೀರು ಕ್ವಾಂಟಿಟಿ ಕೂಡ ಉಳಿದಿತ್ತು, 1/4 ಗ್ಲಾಸಷ್ಟು, ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿಕೊಂಡೆ. ನಿಮಗೇನಾದ್ರು ಇದಕ್ಕಿಂತ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಂದ್ರೆ ನೀವು ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಬೋದು. ಇಲ್ಲಿ ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ ಸಾಕು, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ಇದನ್ನು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಮೂಮೆಂಟಲ್ಲಿ ನೋಡ್ಬೋದು ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಈ ಮೂಮೆಂಟಲ್ಲಿ ನಿಮಗೇನಾದರೂ ರುಚಿಗೆ ತಕ್ಕ ಉಪ್ಪು ಬೇಕಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಹೆಸರುಕಾಳು ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದೆ. ಹಾಗೆ ಜೊತೆಗೆ ನಾನು ನೋಡ್ಬೋದು ಅದು ಒಗ್ಗರಣೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಾಕಿದೆ. ಈಗ ನಾವು ಸ್ವಲ್ಪ ಕ್ವಾಂಟಿಟಿ ಬೇಕಿತ್ತು, ನಾನು ಉಪ್ಪನ್ನು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಜಸ್ಟ್ ಒಂದ್ಸಲಿ ಮಿಕ್ಸ್ ಕೊಡೋಣ ಈ ರೀತಿ. ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಇಷ್ಟೇ ಹೆಸರುಕಾಳು ತಡಕ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಅಷ್ಟೇ, ಒಂದು 7-5-6 ನಿಮಿಷದಲ್ಲಿ ಎಲ್ಲ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರಲ್ಲ ಹೆಸರುಕಾಳು ತಡ್ಕ ರೆಡಿಯಾಗಿದೆ. ಇವಾಗ ಇದನ್ನೊಂದು ಸೋಪಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರಲ್ಲ ಹೆಸರುಕಾಳು ತಡ್ಕ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ವೀಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.